ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ಕೂಲ್ಸ್ ರೀಓಪನ್ ಆಗಿದೆ ಎಲ್ಲ ಮಕ್ಳಿಗೂ. ನನ್ನ ಮಗನಿಗೂ ಸ್ಕೂಲ್ ಓಪನ್ ಆಗಿದೆ. ಸೊ ಇವಾಗ ಸ್ಕೂಲ್ಗೆ ಹೋಗ್ತಿರೋದು ನನಗೇನೋ ಫಸ್ಟ್ ಡೇ ಹೋಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಯಾಕೆಂದರೆ ಲಾಸ್ಟ್ 2.5 ಇಯರ್ಸ್ 3 ಇಯರ್ಸಿಂದ ಕೋವಿಡ್ ಬಂದಿದ್ದರಿಂದ ಸ್ಕೂಲ್ಸ್ ಎಲ್ಲ ಇರಲೇ ಇಲ್ಲ, ಬರೀ ಆನ್ಲೈನ್ ಕ್ಲಾಸಸ್ ಇತ್ತು. ಸೊ ಇವಾಗ ಕಳ್ಸೋಕ್ಕೆ ಸ್ವಲ್ಪ ಭಯನೂ ಇದೆ, ಏನೋ ಫಸ್ಟ್ ಡೇ ಹೋಗ್ತಾಯಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೇನು ಫೀಲ್ ಆಗ್ತಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಕಳ್ಸೋಕ್ಕೂ ಸ್ವಲ್ಪ ಭಯ ಇದೆ, ಏನು ಮಾಡೋದು. ನಮಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವರು ಅಪ್ಪ ಅಮ್ಮನಿಗೆ ಯಾವಾಗಲೂ ಚಿಕ್ಕವರೇ. ಸೊ ಹೋಪ್ ಫಾರ್ ದ ಗುಡ್. ದೆನ್ ನನ್ನ ರೊಟೀನ್ ಮತ್ತೆ ಹಳೆ ರೊಟೀನೇ ಸ್ಟಾರ್ಟ್ ಆಗಿದೆ. ಇವತ್ತು ಫಸ್ಟ್ ಡೇ ಆದ್ದರಿಂದ ಸ್ವೀಟ್ ಮಾಡೋಣ ಅಂತ ಹೇಳಿ ಕೇಸರಿಬಾತ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಅಂದರೆ ಫಸ್ಟ್ ಟೈಮ್ ಏನು ಹೋಗ್ತಿಲ್ಲ, ಅಂದರೂ ತುಂಬ ಗ್ಯಾಪ್ ಆದ್ದರಿಂದ ತುಂಬ ದಿನಗಳು ಹೋಗದೇ ಇರೋ ಥರ ಅನಿಸ್ತಾ ಇದೆ. ಸೊ ಇವತ್ತು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ನೀವು ದೋಸೆ ಸಂಪ್ಣಕ್ಕೆ ಒಂದು 1/2 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಸಕ್ಕರೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಶುಗರ್ ಆ್ಯಡ್ ಮಾಡಿರ್ತೀವಿ, ಅದೆಲ್ಲ ಕ್ಯಾರಮಲೈಸ್ ಆಗಿ ಚೆನ್ನಾಗಿ ಒಂಥರ ಸ್ವೀಟ್ನೆಸ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಈ ಟಿಪ್ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಕೇಸರಿಬಾತ್ ರೆಡಿಯಾಗಿದೆ. ಸೊ ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡೋದಿಲ್ಲ, ಮನೇಲೇ ಇರೋ ಅರಿಶಿನದ ಪುಡಿ ಆ್ಯಡ್ ಮಾಡ್ತೀನಿ, 1/4 ಸ್ಪೂನ್ ಆ್ಯಡ್ ಮಾಡ್ಕೋತೀನಿ. ಅದರಿಂದ ನಿಮಗೆ ಯಾವುದೇ ಸ್ಮೆಲ್ ಆಗಲಿ, ಅರಿಶಿನದ ಪುಡಿ ವಾಸನೆ ಆಗಲಿ, ಅದರದ್ದು ಘಾಟಾಗಲಿ, ಹಾಕಿರ್ತೀವಿ ಅರಿಶಿನದ ಪುಡಿ ಹಾಕಿದ್ದೀವಿ ಅನ್ನೋ ಇದೇ ಗೊತ್ತಾಗೋದಿಲ್ಲ ನಮಗೆ. ಸೊ ನೀವು ಇದನ್ನು ಈ ಟಿಪ್ನ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತು ಬ್ರೇಕ್ಫಾಸ್ಟ್ ಬಂದು ಸಿಂಪಲ್ ದೋಸೆ, ನನ್ನ ಮಗನಿಗೆ ಫೇವ್ರೇಟ್ ಇದು, ಅದರಿಂದನೇ ದೋಸೆ ಮಾಡಿದ್ದೀನಿ. ದೇವ್ರಿಗೆ ನೀವು ನೈವೇದ್ಯಕ್ಕೆ ಪ್ರಸಾದ ಮಾಡ್ತೀರಿ, ಬಟ್ ಸಮ್ಟೈಮ್ಸ್ ಟೈಮ್ ಇರೋದಿಲ್ಲ ಪ್ರಸಾದ ಮಾಡೋದಕ್ಕೆ. ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಇಡ್ಬೋದು, ಫ್ರೂಟ್ಸ್ ಇಲ್ಲ ಅಂತಂದರೆ ಏನು ಇಡ್ಬೋದು ದೇವ್ರಿಗೆ ನೈವೇದ್ಯಕ್ಕೆ ಅಂತಂದರೆ ಕಾಯಿಸದೇ ಇರೋ ಹಾಲು ಇಡ್ಬೋದು, ನೆಕ್ಸ್ಟು ಅವಲಕ್ಕಿ ಇಡ್ಬೋದು, ಅದು ಬಿಟ್ಟರೆ ಸಕ್ಕರೆ ಕೂಡ ಒಂದು ಬೌಲಲ್ಲಿ ಹಾಕಿ ಇಡ್ಬೋದು, ನೆಕ್ಸ್ಟ್ ಬಂದು ಬೆಲ್ಲ ಇಡ್ಬೋದು. ಸೊ ನೈವೇದ್ಯ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ಫ್ರೂಟ್ಸು ಎಮರ್ಜೆನ್ಸಿಗೆ ಸಿಕ್ಕಲಿಲ್ಲ, ಮನೇಲಿ ಇಲ್ಲ ಅಂತ ಅಂದಾಗ ನೀವು ಇಷ್ಟು ಸಾಮಾನನ್ನು ಇಟ್ಟು ದೇವ್ರಿಗೆ ಪೂಜೆ ಮಾಡ್ಬೋದು. ಇನ್ನು ಲಂಚೆಲ್ಲ ಪ್ಯಾಕ್ ಆಗಿದೆ ನನ್ನ ಮಗನಿಗೆ ಸ್ಕೂಲ್ಗೆ ಕೊಟ್ಟು ಕಳ್ಸೋದಕ್ಕೆ. ಸೊ ಅವರಿಗೆ ಡೈಲಿ ಮಿಡ್ ಮಾರ್ನಿಂಗಲ್ಲಿ ಸ್ನ್ಯಾಕ್ಸ್ ಬೇಕಿರುತ್ತೆ, ಅದರಿಂದ ಏನಾದರೂ ಸ್ನ್ಯಾಕ್ ಕೊಟ್ಟು ಕಳಿಸ್ಲೇಬೇಕು. ನಾನು ಆಲ್ಮೋಸ್ಟ್ ಮನೇಲೇ ಮಾಡಿರ್ತೀನಿ ಸ್ನ್ಯಾಕು, ಇಲ್ಲ ಅಂತಂದರೆ ಏನಾದರೂ ಹೊರಗಡೆಯಿಂದ ಚಿಪ್ಸು ಇಲ್ಲ ಯಾವುದೋ ಒಂದು ಸ್ನ್ಯಾಕ್ ಕೊಟ್ಟು ಕಳಿಸೋದು, ಬಟ್ ಆಲ್ಮೋಸ್ಟ್ ನಾನು ಹೊರಗಡೆಯಿಂದ ತರಿಸ್ಕೊಡಲ್ಲ, ಮನೇಲೇ ಆದಷ್ಟು ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ನಿಮಗೆ ವೀಟ್ ಬಿಸ್ಕೆಟ್ಸ್ ಮನೇಲೇ ಹೆಂಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ತುಂಬಾ ಈಸಿ ಇದು,
ಮನೆಯಲ್ಲೇ ಮಾಡ್ಕೊಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ನ್ಯಾಕಾಗಿ ತಿನ್ಬೋದು ನಾವು. ಸೊ ಈಗ ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದಂತ ನಾನು ಹೇಳ್ತೀನಿ. ಮೊದಲು ಇದಕ್ಕೆ ಮೆಷರ್ಮೆಂಟು, 1 ಕಪ್ ಗೋಧಿ ಹಸಿಟ್ಟು ತೊಗೊಂಡ್ರೆ ನೀವು ಅದಕ್ಕೆ ಪುಡಿ ಮಾಡಿರೋ ಸಕ್ಕರೆ 1/2 ಕಪ್ ತೊಗೊಳ್ಬೇಕು. ಇದೇ ಮೆಷರ್ಮೆಂಟ್. ಇದಕ್ಕೆ ನೀವು ಯಾವ ಬೌಲಲ್ಲಿ ಗೋಧಿ ಹಸಿಟ್ಟು ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ ಸಕ್ಕರೆನೂ ತೊಗೊಳ್ಳಿ. ಈಗ ನಾನು 2 ಬೌಲು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ, 1 ಬೌಲಷ್ಟು ಪುಡಿ ಮಾಡಿರೋ ಸಕ್ಕರೆ. ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಅಂತಂದರೆ ಪುಡಿ ಮಾಡುವಾಗಲೇ, ಸಕ್ಕರೆ ಪುಡಿ ಮಾಡುವಾಗಲೇ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಂಬಿಡಿ. ಈಗ 2 ಬೌಲ್ ಗೋಧಿ ಹಸಿಟ್ಟಿಗೆ 1 ಬೌಲ್ ಪುಡಿ ಮಾಡಿರೋ ಸಕ್ಕರೆ ಆ್ಯಡ್ ಮಾಡಿ, 1 ಪಿಂಚ್ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸಕ್ಕರೆ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಇದಕ್ಕೆ ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡ್ಕೊಬೋದು, ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಬೋದು. ಎರಡೂ ಒಂದೇ ಟೇಸ್ಟ್ ಕೊಡುತ್ತೆ, ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನಾನು ಬೆಣ್ಣೆ ಇತ್ತು ನಮ್ಮನೇಲಿ, ಸೊ ಬೆಣ್ಣೆ ಆ್ಯಡ್ ಮಾಡಿದ್ದೀನಿ. 2 ಸ್ಪೂನಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ ಸಾಕಾಗುತ್ತೆ, ಇದಕ್ಕೆ ಜಾಸ್ತಿ ಏನು ಬೇಡ. ಬೆಣ್ಣೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಒನ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀರು ಆ್ಯಡ್ ಮಾಡಿಬಿಡ್ಬೇಡಿ, ಆಮೇಲೆ ತುಂಬ ತೆಳ್ಳ ಆಗಿಬಿಡುತ್ತೆ ಹಿಟ್ಟು. ತುಂಬ ಗಟ್ಟಿಯಾಗೂ ಕಲಸ್ಕೊಬಾರ್ದು, ತುಂಬ ನೀರು ಥರನೂ ಅಂದರೆ ಲೂಸಾಗೂ ಕಲಸ್ಕೊಬಾರ್ದು, ಮೀಡಿಯಮ್ಮಾಗಿ ಕಲಸ್ಕೊಬೇಕು. ಈ ಅದ ಇದ್ದರೆ ಸಾಕಾಗುತ್ತೆ, ಜಸ್ಟ್ ನೀವು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಅದು ಸಾಫ್ಟಾಗಿರಬೇಕು. ಒಂದು 5 ನಿಮಿಷ ಮುಚ್ಚಿಟ್ಬಿಡಿ, ಜಾಸ್ತಿ ಏನು ಇಡಬೇಕಾಗಿಲ್ಲ, ಒಂದು 5 ನಿಮಿಷ ಸಾಕು. ಈಗ ಒಂದು ದೊಡ್ಡ ಬಾಲ್ ಸೈಜ್ ತೊಗೊಂಡು ಅದನ್ನು ನಾನು ಇಲ್ಲಿ ಸ್ಲ್ಯಾಬ್ ಮೇಲೆ ಹೊತ್ಕೋತಾ ಇದ್ದೀನಿ. ನೀವು ಚಪಾತಿ ಮಣೆ ಮೇಲೂ ಕೂಡ ಲಟ್ಟಿಸ್ಕೊಬೋದು. 1/2 ಇಂಚಿಗಿಂತ ಸ್ವಲ್ಪ ಕಡಿಮೆ, ತುಂಬ ತೆಳುವಾಗಿ ಹೊತ್ಕೊಬಾರ್ದು, 1/2 ಇಂಚಿಗಿಂತ ಸ್ವಲ್ಪ ಕಡಿಮೆ ಹೊತ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಬಿಡಿ. ಇದೇನು ಅಂಟ್ಕೊಳ್ಳೋದಿಲ್ಲ, ಸೊ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ. ಈಗ ಎಣ್ಣೆ ಕಾದ್ಮೇಲೆ ಅದನ್ನು ಡೀಪ್ ಫ್ರೈ ಮಾಡ್ಕೊಬೇಕು, ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಿಸ್ಕೆಟ್ಸ್ನ. ಇದೇನು ಒಂದೊಂದಾಗೆ ಹಾಕಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ಅಂಟ್ಕೊಳ್ಳಲ್ಲ. ಅದರಿಂದ ಒಂದು ಇಡಿಯಷ್ಟು ನೀವು ಹಾಕಿ ಕೂಡ ಫ್ರೈ ಮಾಡ್ಕೊಬೋದು. ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಡೀಪ್ ಫ್ರೈ ಮಾಡೋಕ್ಕೆ. ಫ್ಲೇಮ್ನ ನೀವು ತುಂಬ ಲೋಲ್ಲೂ ಇಟ್ಕೊಬಾರ್ದು, ಮೀಡಿಯಮಲ್ಲೂ ಇಟ್ಕೊಬಾರ್ದು. ಲೋ ಫ್ಲೇಮ್ಗೂ ಮೀಡಿಯಂ ಫ್ಲೇಮ್ಗೂ ಮಧ್ಯ ಇಟ್ಕೊಂಡು ಫ್ರೈ ಮಾಡಬೇಕು, ನೀವು ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು. ಒನ್ಸ್ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಈಗ ಇದಾಗಿದೆ. ಅದು ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗಿದೆ ಅಂತ ಅನಿಸುತ್ತೆ, ಆರಿದ ಮೇಲೆ ಅದು ಕ್ರಿಸ್ಪಿಯಾಗಿ ಬಿಸ್ಕೆಟ್ ಥರ ಕ್ರಿಸ್ಪಿ ಆಗುತ್ತೆ. ಸೊ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟು ಇರೋದಿಲ್ಲ, ಮೈಲ್ಡಾಗಿರುತ್ತೆ. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಬೈ.